ನಮಸ್ಕಾರ ವೀಕ್ಷಕರೇ. ಇವತ್ತಿನ ದಿನಗಳಲ್ಲಿ ಅನೇಕರು ಮೂತ್ರಕೋಶ ಹಾಗೂ ಗರ್ಭಕೋಶದ ಸಮಸ್ಯೆಯಿಂದ ಅನೇಕ ರೀತಿಯ ತೊಂದರೆಗಳನ್ನು ಅನುಭವಿಸುತ್ತಾರೆ. ಈ ಗರ್ಭಕೋಶ ಹಾಗೂ ಮೂತ್ರಕೋಶದ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳಲು ಯೋಗದಲ್ಲಿ ಅತ್ಯಂತ ಉತ್ತಮವಾದ ಆಸನ ಈ ಬದ್ಧಕೋನಾಸನ. ಈ ಬದ್ಧಕೋನಾಸನವನ್ನು ದಿನನಿತ್ಯ ನಿಯಮಿತವಾಗಿ ಅಭ್ಯಾಸ ಮಾಡೋದ್ರಿಂದ ಅನೇಕ ರೀತಿಯ ಲಾಭಗಳನ್ನು ನಾವು ಪಡ್ಕೊಳ್ಳಬಹುದು. ಹಾಗಾದ್ರೆ ಬನ್ನಿ, ಈ ಬದ್ಧಕೋನಾಸನ ಮಾಡುವಂಥ ರೀತಿ ಮತ್ತು ಇದರ ಉಪಯೋಗಗಳ ಬಗ್ಗೆ ತಿಳಿದುಕೊಳ್ಳೋಣ. ದೈನಂದಿನ ಜೀವನದ ಆರೋಗ್ಯಕ್ಕಾಗಿ RR ಯೋಗ ಡೈಲಿ ಲೈಫ್ ಚಾನಲ್ ನಿಮ್ಮ ಜೊತೆ ನಾನು ಗಣೇಶ್ ಶ್ರೀಕಾಂತ್. ಈಗ ಬದ್ಧಕೋನಾಸನ ಮಾಡುವಂಥ ರೀತಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಎರಡೂ ಕಾಲುಗಳನ್ನು ಮುಂದಕ್ಕೆ ಚಾಚಿ ದಂಡ ಆಸನದಲ್ಲಿ ಕುಳಿತುಕೊಳ್ಳಿ. ಈಗ ನಿಮ್ಮ ಎರಡು ಮಂಡಿಯನ್ನು ಮಡಚಿ, ಮಂಡಿ ಹೊರಮುಖವಾಗಿರಲಿ, ಪಾದಗಳನ್ನು ಕೂಡಿಸ್ಕೊಳ್ಳಿ. ನಿಮ್ಮ ಎರಡು ಕೈಗಳಿಂದ ನಿಮ್ಮ ಪಾದಗಳನ್ನು ಹಿಡ್ಕೊಳ್ತಾ ನಿಮ್ಮ ಹಿಮ್ಮಡಿ ಬುಧದ್ವಾರದ ಹತ್ತಿರ ತೆಗೆದುಕೊಂಡು ಬರಲು ಪ್ರಯತ್ನಿಸಿ. ನಿಮ್ಮ ಎರಡು ತೊಡೆ ನೆಲಕ್ಕೆ ತಾಗುವಂತಿರಲಿ. ಈಗ ನಿಧಾನವಾಗಿ ನಿಮ್ಮ ಎರಡು ತೊಡೆಗಳನ್ನು ಹಾರುವ ಚಿಟ್ಟೆಯ ರೀತಿಯಲ್ಲಿ ಮೇಲೆ ಕೆಳಗೆ ಆಡಿಸ್ತಾ ಸಹಜವಾದ ಉಸಿರಾಟ ಮಾಡಿ. ಇದೇ ರೀತಿಯಾಗಿ 30-40 ಸೆಕೆಂಡ್ಗಳ ಕಾಲ ಈ ರೀತಿಯಾಗಿ ಅಭ್ಯಾಸ ಮಾಡಿ. ಈಗ 30-40 ಸೆಕೆಂಡ್ ಆದ ನಂತರ ನಿಧಾನವಾಗಿ ನಿಮ್ಮ ಎರಡೂ ಕಾಲುಗಳನ್ನು ಮುಂದಕ್ಕೆ ಚಾಚಿ ಶಿಥಿಲ ದಂಡ ಆಸನದಲ್ಲಿ ವಿಶ್ರಾಂತಿ ಅಂತ ಇದ್ಕೊಳ್ಳಿ. ನಿಮ್ಮ ಕಾಲುಗಳು ಸ್ವಲ್ಪ ಅಗಲವಾಗಿರಲಿ. ಎರಡೂ ಹಸ್ತ ನಿಮ್ಮ ಬಿನ್ನ ಹಿಂದೆ ಚಾಚ್ತಾ ನಿಧಾನವಾಗಿ ಹಿಂದಕ್ಕೆ ಬಾಗಿ ನಿಮ್ಮ ತಲೆಯನ್ನು ಹಿಂದಕ್ಕೆ ಚಾಚಿ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಬದ್ಧಕೋನಾಸನ ಮಾಡುವಂಥ ರೀತಿ. ಈ ಆಸನವನ್ನು ನಿಯಮಿತವಾಗಿ ಅಭ್ಯಾಸ ಮಾಡೋದರಿಂದ ಮೂತ್ರಕೋಶ ಮತ್ತು ಗರ್ಭಕೋಶದ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಬೋದು. ಮಹಿಳೆಯರು ಮಾಸಿಕ ತೊಂದರೆಗಳನ್ನು ಕೂಡ ಈ ಆಸನ ಮಾಡುವುದರಿಂದ ಕಡಿಮೆ ಮಾಡಿಕೊಳ್ಬೋದು. ಸೊಂಟದ ನೋವನ್ನು ಕಡಿಮೆ ಮಾಡಿಕೊಳ್ಳಲು ಉತ್ತಮವಾದ ಆಸನವಾಗಿದೆ. ಹೆರಿಗೆ ಸಮರ್ಪಕವಾಗಲು ಇದು ಅತ್ಯಂತ ಉತ್ತಮವಾದ ಆಸನ ಮತ್ತು ನಮ್ಮ ತೊಡೆ ಭಾಗವನ್ನು ಸಡಿಲಗೊಳಿಸಲು ಅತ್ಯಂತ ಉತ್ತಮವಾದ ಆಸನವಾಗಿದೆ ಅಂತ ಹೇಳ್ತಾ ನನ್ನ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮಸ್ಕಾರ.